ರೀ ಇವತ್ತು ನಾನೇ ಆರ್ಡರ್ ಮಾಡ್ತೀನಿ ರೀ ಇವತ್ತು ನೀವೇ ಆರ್ಡರ್ ಮಾಡಿರಿ ಇಲ್ಲಿ ಏನು ಚೆನ್ನಾಗಿ ಸಿಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಇಂಗ್ಲೀಷಲ್ಲಿ ಬರೆದಿರೋ ಮೆನು ಓದೋಕ್ಕೆ ಕಷ್ಟ ಆಯ್ತಾ ಸ್ವಲ್ಪ ಸುಮ್ಮನೆ ಇರ್ತೀರಾ ಅನ್ನಿಗೆ ಗೊತ್ತಾದರೆ ಇವತ್ತಷ್ಟೇ ಕತೆ ಅರ್ಥ ಆಯಿತು ಬೇರಾರ್ ಅಷ್ಟೇ ತಾನೆ ಸರ್ ಇವನ್ ಸ್ಕೆಚ್ ಖಂಡಿತ ಮೇಡಮ್ ಎಂದ ಸ್ಮೈಲ್ ಗುಡ್ ಮಮ್ಮಿ ನಾನು ನಿನಗೂನಾ ಹೋಗಿ ಕೂತ್ಕೋ ಸರ್ ಇವರಿಬ್ರದ್ದು ಸೇರಿಸಿ ಬಿಡಿಸ್ಕೊಡಿ ಸರ್ ಸರಿ ಮೇಡಮ್ ಕನ್ನ ಸ್ಮೈಲ್ ನಮ್ಮನ್ನು ಸರಿ ಸರ್ ಸ್ಕೆಚ್ ಚೆನ್ನಾಗಿದೆಯಲ್ಲ ಇಷ್ಟ ಆಯ್ತು 1000 ರೂಪೀಸ್ ತಗೊಳ್ಳಿ ಥ್ಯಾಂಕ್ ಯು ಸರ್ ಹೊರಗಡೆ ಊಟ ಮಾಡಿ ನಿಮಗೆ ಮನೇಲಿ ಮಾಡ್ಕೊಡ್ಬೇಕಿತ್ತ ನಿಮ್ಮ ಸೊಸೆ ನಿಮ್ಮ ಫೇವ್ರೇಟ್ ಅಂತ ವೆಜ್ ಬಿರಿಯಾನಿ ತಂದಿದ್ದಾಳೆ ಐಶು ಯಾಕೆ ನಿದ್ದೆ ಬಂದಿಲ್ವಾ ಇದು ಬೇಡ ನಿಮಗೆ ಬಿಸಿನೀರು ಕೊಡ್ತೀನಿ ಈಗ ನಿಮ್ಮಅಮ್ಮ ಕಾರ್ ಕಳ್ಸಿದ್ರು ಅಂತ ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕಾ ಐಶು ಅಜ್ಜಿ ಹತ್ರ ಹೀಗೆಲ್ಲ ಮಾತಾಡ್ತಾರಾ ಸಾರಿ ಕೇಳು
ಸಾರಿ ಅಜ್ಜಿ. ಆಯ್ತು ಪುಟ್ಟ ಆಯ್ತು. ಅಕ್ಕ ನೀ ಮಲಗಿದಾರಲ್ವಾ, ನೀನು ಹೋಗಿ ಮಲ್ಕೊ. ಲಕ್ಷ್ಮಿ ಬರ್ತಾ ಬರ್ತಾ ನಿನ್ನ ಗಂಡನ ಬುದ್ಧಿನೇ ಮಕ್ಕಳಿಗೆ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕು. ಹಾಗಿದ್ರೆ ಮಕ್ಕಳು ಇವ್ರ ತರ ಬೆಳಿಬೇಕಂತ ಕೇಳು ಲಕ್ಷ್ಮಿ. ನನ್ನ ಹಾಗೆ ಬೆಳೆದ್ರೆ ಮಕ್ಕಳು ಸಂಸ್ಕೃತಿ ಸಂಪ್ರದಾಯಗಳನ್ನ ಕಲ್ತ್ಕೊಂಡು ಬೆಳಿತಾರೆ ಅಂತ ಹೇಳು ಲಕ್ಷ್ಮಿ. ಸಂಸ್ಕೃತಿ ಸಂಪ್ರದಾಯಗಳನ್ನ ಕಲಿಯಲ್ಲ, ಬರೀ ಜಾತಕ ಭವಿಷ್ಯ ನೋಡೋದನ್ನ ಕಲಿತಾರೆ. ಮಾತಿದ್ರೆ ಅಲ್ಲಿಗೆ ಬಂದು ನಿಂತ್ಕೋಬೇಡ ಅಂತ ಹೇಳು ಲಕ್ಷ್ಮಿ. ಅವ್ರ ಮಾತು ಶುರುವಾಗದೆ ಅಲ್ಲಿಂದ ಲಕ್ಷ್ಮಿ. ಈಗ ನೀವಿಬ್ರು ಸುಮ್ಮನೆ ಇರ್ತೀರಾ? ನೀನ್ರಿ ಅಮ್ಮ, ಮಕ್ಕಳು ಮಲಗಿದಾರ ಅಂತ ನೋಡ್ಕೊಂಡ್ ಬರ್ತೀನಿ, ನೀವು ಊಟ ಮಾಡಿ. ಆಯ್ತಮ್ಮ. ಒಳಗೆ ಬೈಕತ್ತಾ ಇದೆಯಲ್ಲ? ಒಳಗೊಳಗೆ ಬೈಕೊಳ್ತಾರ ನಿಜ, ಆದ್ರೆ ಅದ್ ನಾನಲ್ಲ, ಸತ್ತ ಸಮಾಧಿ ಒಳಗಿರೋ ನಮ್ಮ ಅಪ್ಪ. ಅರ್ಥ ಆಯ್ತು, ಊಟ ಮಾಡು. ಹೇಗಿದೆ? ಚೆನ್ನಾಗಿದೆ ಕಣ. ಲೇ ರಾಘವ, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕಣ. ಮೊದಲು ನೀನ್ ಹೇಳು, ಆಮೇಲೆ ಯೋಚನೆ ಮಾಡ್ತೀನಿ. ಇಂಥ ಹೆಂಡತಿ ಮಕ್ಕಳು ಇರ್ಬೇಕಾದ್ರೆ ಯಾಕೋ ಎರಡನೇ ಮದುವೆ ಆಗ್ತೀಯಾ? ನಾನ್ ಯಾಕೆ ಇನ್ನೊಂದು ಮದುವೆ ಆಗ್ಲಿ? ಮುಂದೆ ಆಗ್ತೀಯ? ಯಾರು ಹೇಳಿದ್ದು? ನಿನ್ನ ಜಾತಕದಲ್ಲಿ ಎರಡನೇ ಮದುವೆ ಆಗ್ತೀಯಾ ಅಂತ ಇದೆ ಕಣು. ಮತ್ತೆ ಜಾತಕ ಅಂತ ಶುರು ಹಚ್ಕೊಂಡ್ಯಾ? ನಾನು ಅದನ್ನೆಲ್ಲ ನಂಬಲ್ಲ ಅಂತ ನಿಂಗೆ ಗೊತ್ತು ತಾನೆ. ಮಾತಾಡದೆ ಸುಮ್ಮನೆ ಊಟ ಮಾಡು. ರಾಘವ, ನೀನು ಜಾತಕನ ನಂಬದೇ ಇದ್ರೂ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಮಾತ್ರ ಅನ್ಯಾಯ ಮಾಡಬೇಡವೋ, ಇನ್ನೊಂದ್ ಮದುವೆ ಆಗಬೇಡವೋ. ಲಕ್ಷ್ಮಿ ಬಂದೇರಿ. ಬೇಡವೋ ಲಕ್ಷ್ಮಿ. ಯಾಕೆ ಕೂಗ್ತೀಯಾ? ಅವಳಗ್ ಗೊತ್ತಾದ್ರೆ ಮನಸ್ಸು ತುಂಬಾ ಹಚ್ಕೊಂಡ್ಬಿಡ್ತಾಳೆ ಕಣೋ. ಯಾಕ್ರಿ? ಅಮ್ಮ ಏನೋ ಹೇಳ್ತಾ ಇದಾರೆ ನೋಡು. ಹಾ ಬಂದೆ. ರಾಘವ, ನಾನ್ ನಿನಗ್ ಹೇಳೋದಿಕ್ಕೆ ಎಷ್ಟೋ ಯೋಚನೆ ಮಾಡ್ತಾ ಇದ್ದೆ, ಅವಳಿಗೆ ಹೇಳ್ಬೇಕು ಅಂದಿದ್ದೆ, ಯಾವತ್ತೋ ಹೇಳ್ತಿದ್ದೆ ಕಣೋ. ಏನ್ರಿ? ಏನಪ್ಪ? ಏನೂ ಇಲ್ಲಮ್ಮ, ಸುಮ್ಮನೆ. ಅಮ್ಮ ನೀನ್ ಹೇಳಕ್ಕೆ ಯೋಚನೆ ಮಾಡ್ತಿದ್ದಾಳೆ. ನಾನೇ ಹೇಳ್ತೀನಿ ಕೇಳು. ನನ್ನ ಜಾತಕದಲ್ಲಿ ಏನಿದೆ ಅಂತ ಗೊತ್ತಾ? ಏನಿದೆ? ನನಗೆ ಎರಡನೇ ಮದುವೆ ಆಗುತ್ತಂತೆ.